ಹಾಯ್ ಹಲೋ ಫ್ರೆಂಡ್ಸ್, ಈ ದಿನ ಈ ವಿಡಿಯೋದಲ್ಲಿ ವಾಟ್ಸಪ್ಗೆ ಸಂಬಂಧಿಸಿದ ಒಂದು ಅಮೇಝಿಂಗ್ ಟ್ರಿಕ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇನೆಂದರೆ, ಸಾಮಾನ್ಯವಾಗಿ ನಮ್ಮ ವಾಟ್ಸಪ್ನ ನಮ್ಮ ಮನೆಯವರಾಗಿರಲಿ, ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ನಮ್ಮ ವಾಟ್ಸಪ್ ಚಾಟ್ನ ಓಪನ್ ಮಾಡ್ತಾ ಇರ್ತಾರೆ. ನಾವು ಯಾರ ಜೊತೆ ಚಾಟ್ ಮಾಡ್ತಾ ಇದ್ದೀವಿ, ಏನು ಸಮಾಚಾರ ಅಂತ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಫ್ರೆಂಡ್ಸ್, ಹಾಗೆ ಅಲ್ಲದೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಡ್ವಾನ್ಸ್ಡ್ ಲಾಕ್ನ ಬಗ್ಗೆ ಹೇಳ್ತೀನಿ. ಈ ಟ್ರಿಕ್ನ ನೀವೇನಾದರೂ ಯೂಸ್ ಮಾಡಿದ್ದೆ ಆದರೆ, ಅಂದರೆ ಫಾರ್ ಎಕ್ಸಾಂಪಲ್, ನಾನೀಗ ನನ್ನ ವಾಟ್ಸಪ್ ಚಾಟ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ದೆ ಆದರೆ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿ ಅಂತ ತೋರಿಸ್ತಾ ಇದೆ ಅಲ್ವಾ. ಒನ್ಸ್ ನೀವು ಈ ಪಾಸ್ವರ್ಡ್ ಎಂಟರ್ ಮಾಡಿದ್ರೇ ನಮ್ಮ ವಾಟ್ಸಪ್ ಚಾಟ್ ಅನ್ನೋದು ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ವಿಧವಾಗಿ ನಮ್ಮ ವಾಟ್ಸಪ್ ಚಾಟ್ಗೆ ಲಾಕ್ನ ನಾವು ಸೆಟ್ ಮಾಡ್ಕೋಬಹುದು. ಫ್ರೆಂಡ್ಸ್, ಅದಕ್ಕೋಸ್ಕರ ಮೊದಲು ನೀವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಹೆಸರು ಲಾಕರ್ ಫಾರ್ ವಾಟ್ಸಪ್. ಈ ಆ್ಯಪ್ ಓಪನ್ ಮಾಡಿದ ಕೂಡಲೇ ಈ ವಿಧವಾಗಿ ಇಂಟರ್ಫೇಸ್ ಅನ್ನೋದು ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು 4-digit ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು 1122 ಅಂತ ಸೆಟ್ ಮಾಡ್ತೀನಿ. ಅದೇ ವಿಧವಾಗಿ ಕನ್ಫರ್ಮೇಷನ್ಗೋಸ್ಕರ ಸೇಮ್ ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ನೀವು ನಿಮಗೆ ಸಂಬಂಧಿಸಿದ ರಿಕವರಿ ಇಮೇಲ್ ಐಡಿನ ಎಂಟರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ವೇಳೆ ಪಾಸ್ವರ್ಡನ್ನು ನೀವು ಮರೆತು ಹೋಗಿದ್ದೆ ಆದರೆ ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಇಮೇಲ್ ಐಡಿ ಅನ್ನೋದು ಯೂಸ್ ಆಗುತ್ತೆ. ಫ್ರೆಂಡ್ಸ್, ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಪರ್ಮಿಷನ್ ಕೇಳುತ್ತೆ, ಆ ಪರ್ಮಿಷನ್ನ ಎನೇಬಲ್ ಮಾಡಿ. ಒನ್ಸ್ ನೀವು ಆ ಪರ್ಮಿಷನ್ನ ಕೊಟ್ಟ ಕೂಡಲೇ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ಕೆಳಗೆ ಪ್ಲಸ್ ಐಕನ್ ಕಾಣಿಸಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಚಾರ್ಟ್ಗಾದರೆ ಲಾಕ್ನ ಸೆಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀರೋ ಆ ಚಾರ್ಟ್ನ ಒಂದೊಂದಾಗಿಯೇ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಒನ್ಸ್ ನೀವು ಸೆಟ್ ಮಾಡಿದ ನಂತರ ವಾಟ್ಸಪ್ ಓಪನ್ ಮಾಡಿ. ಈಗ ಬೇರೆಯವರು ನಿಮ್ಮ ವಾಟ್ಸಪ್ ಓಪನ್ ಮಾಡಿ ನಮ್ಮ ಚಾಟ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಈ ರೀತಿಯಾಗಿ ಲಾಕ್ ಅನ್ನೋದು ಸೆಟ್ ಆಗುತ್ತೆ. ಫ್ರೆಂಡ್ಸ್, ಅವರು ಈ ಪಾಸ್ವರ್ಡ್ನ ಎಂಟರ್ ಮಾಡಿದರೆ ಮಾತ್ರವೇ ನಮ್ಮ ಚಾಟ್ಸ್ನ ಓಪನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ವಾಟ್ಸಪ್ ಚಾಟ್ಗೆ ಲಾಕ್ನ ತುಂಬ ಈಸಿಯಾಗಿ ನೀವು ಸೆಟ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣಿಸುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇದೇ ರೀತಿ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋನ ಮಿಸ್ ಆಗದೆ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.